ನಮಸ್ಕಾರ, ನಾನು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಈಗ ನಾವು 9 ಮಾರ್ಚು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅಲ್ಲಿನ ಈ ಪ್ರೀ ಕೆಜಿ, ಎಲ್ ಕೆಜಿ, ಯು ಕೆಜಿ ಮಕ್ಕಳಿಗೆ ರಜೆಯನ್ನು ಘೋಷಿಸಿದ್ವು. ಅದಾದಮೇಲೆ 10 ಮತ್ತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಶಾಲೆಗಳ ಪ್ರಾಥಮಿಕ ತರಗತಿಗಳು ಅಂದರೆ 1-5 ಎಲ್ಲ ತರಗತಿಗಳಿಗೆ ರಜೆಯನ್ನು ಘೋಷಿಸಿದ್ವು. ನಿನ್ನೆ ಇನ್ನಷ್ಟು ವಿಸ್ತೃತ ಚರ್ಚೆ ಆಯಿತು ನಮ್ಮದು ಮತ್ತು ಆರೋಗ್ಯ ಇಲಾಖೆದು. ಆ ಚರ್ಚೆ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ವಿ. ಇದು ಕೂಡ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೀಮಿತವಾದ ಒಂದು ಆದೇಶ. ಅದೇನು ಅಂತಂದರೆ, 1-6 ಯಾವುದೇ ಪರೀಕ್ಷೆಯನ್ನು ನಾವು ಮಾಡ್ತಾ ಇಲ್ಲ. ಆಯಾ ತರಗತಿಗಳಲ್ಲಿ ಹಿಂದೆ ಏನವ್ರದ್ದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಸಾಧನೆ ಇತ್ತು, ಅದನ್ನು ಒಂದು ಆಧಾರ ಇಟ್ಕೊಂಡು ಅವ್ರಿಗೇನು ರ್ಯಾಂಕಿಂಗ್ ಏನು ಕೊಡೋದು ಅದನ್ನು ಮಾಡಿ ಮುಂದಿನ ತರಗತಿಗಳಿಗೆ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಇನ್ನು 7, 8, 9 ಕೂಡ ರಜೆಯನ್ನು ಘೋಷಿಸಿದ್ದೀವಿ. ಆದರೆ ಅವ್ರಿಗೆ ಪರೀಕ್ಷೆ ಆಯಾ ದಿನಾಂಕದಂದು ನಡೆಯುತ್ತೆ. ಈ 3 ಪರೀಕ್ಷೆ ಮಾರ್ಚ್ 23 ಒಳಗಡೆ ಈ ಪರೀಕ್ಷೆಗಳೆಲ್ಲ ಮುಗಿಯುತ್ತೆ. ಮತ್ತು SSLC ಪರೀಕ್ಷೆ ಬಗ್ಗೆ ಬಹಳ ಜನ ಬೇರೆ ಬೇರೆ ಮಾಹಿತಿ, ಬೇರೆ ಬೇರೆ ವದಂತಿ ಇದನ್ನು ತಿಳ್ಕೊಂಡು ಗೊಂದಲಕ್ಕೊಳಗಾಗಿದ್ದಾರೆ. SSLC ಪರೀಕ್ಷೆಗಳ ದಿನಾಂಕದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮಾರ್ಚ್ 27 ನಮ್ಮ SSLC ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ. ಸೊ ಯಾವುದೇ ಬದಲಾವಣೆ ಇಲ್ಲದೇ ಮಾರ್ಚ್ 27 ನಮ್ಮ SSLC ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ.